कर्नाटक सरकार क्रीडा सचिव मान्य नारायण गौड़ सभ्य उद्देश्य मतडुंत विनती माता ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮೆಲ್ಲರ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದೀನಿ. ಈ ಪುಣ್ಯ ಭೂಮಿಯಲ್ಲಿ ಬಂದು ನಾವು ಈ ದಿನ ನಮ್ಮ ಯಡೂರಪ್ಪ ಅವರ ಪೂಜ್ಯ ಅವರ ಸಹಕಾರದಿಂದ ನಮ್ಮ ರಾಘವಣ್ಣರ ಪ್ರಯತ್ನದಿಂದ ನಾವು ಸಿಕಾರಿಪುರ ಮತ್ತು ಅಕ್ಕಪಕ್ಕದ ತಾಲೂಕಿಗೆ ಬಂದು ಹೋಗ್ತಾ ಇದ್ದೆ. ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಮೊದಲನೆಯ ನಮ್ಮ ಸ್ವಾತಂತ್ರ್ಯವನ್ನ ಪಡೆದಂತ ಈಶ್ವರ ಗ್ರಾಮಕ್ಕೆ ಮೊದಲನೇ ಬಂದಿರೋದು ನಮ್ಮೆಲ್ಲರ ಒಂದು ಲಭ್ಯ. ಇದಕ್ಕೆ ನಾನು ತಮ್ಮೆಲ್ಲರಿಗೂ ಈ ಗ್ರಾಮದವರು ಮತ್ತು ಅಕ್ಕಪಕ್ಕದವರು ಇಲ್ಲಿ ವೇದಿಕೆ ಮೇಲೆ ಕುಂತಿರುವಂತ ಎಲ್ಲರಿಗೂ ಯಾಕೆಂದ್ರೆ ಸಾಹೇಬರು ಖಾಲಿ 5 ನಿಮಿಷ ನನಗೆ ಸಮಯವನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದೀನಿ. ಯಾಕೆ ಅಂತ ಹೇಳಿದ್ರೆ ಈ ದಿನ 5 ಕೋಟಿ ಅನುದಾನದಲ್ಲಿ ಒಂದು ಭವನ ಬರ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಲಭ್ಯ. ಇದಕ್ಕೆ ಇನ್ನೂ ಎಷ್ಟು ಕೆಲಸಗಳನ್ನು ಮಾಡಿದ್ರೂ ಸಹ ನಾವು ಕಡಿಮೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಯಡೂರಪ್ಪ ಅವರು ನನ್ನ ಪಿತಾ ಸಮಾನರು. ಅವರು ಕೆಆರ್ ಬೆಡೆ ತಾಲೂಕಿನಲ್ಲಿ ಬೋಗನಕೆರೆ ಗ್ರಾಮದಲ್ಲಿ ಜನ್ಮ ಪಡೆದಂತವರು. ಜನ್ಮಭೂಮಿ ಮಂಡ್ಯ, ಆದರೆ ಕರ್ಮಭೂಮಿ ಸಿಕಾರಿಪುರ ಮತ್ತು ಇಡೀ ಕರ್ನಾಟಕ ಅಂತ ಹೇಳಕ್ಕೆ ಬಯಸ್ತಾ ಇದ್ರು. ಒಂದೇ ಸಿಕಾರಿಪುರ ಅಲ್ಲ, ಇಡೀ ಕರ್ನಾಟಕಕ್ಕೆ ಶಕ್ತಿ ತುಂಬಿದಂತ ಮಾನವರು. ಈಗಾಗಲೇ ನಮ್ಮ ಬಿಸಿ ಪಾಟೀಲ್ ಸಾಹೇಬರು ಅವರು ಕೃಷಿ ಮಂತ್ರಿಗಳು, ಇಡೀ ಕರ್ನಾಟಕಕ್ಕೆ ನಮ್ಮ ಯಡೂರಪ್ಪಾಜಿ ಅವರ ಆಶೀರ್ವಾದವನ್ನು ಪಡೆದು ಮೊದಲನೇ ಅಲೆಯಲ್ಲಿ ಎರಡನೇ ಅಲೆಯಲ್ಲಿ ರೈತರಿಗೆ ಹತ್ತಿರದಿಂದ ಸಂಪರ್ಕಿಸಿ ಅವರ ಕಷ್ಟ ಸುಖಕ್ಕೆ ಭಾಗಿಯಾದಂತವರು ಬಿಸಿ ಪಾಟೀಲ್ ಸಾಹೇಬರು. ತಮಗಂತ ಇನ್ನೊಂದು ರೂಪ ಇದೆ, ಅವರು ಫಿಲಂ ಸ್ಟಾರ್ ಕೌರವ ಅಂತೇಳಿ ಒಂದು ಹೆಸರನ್ನು ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ಹೇಳಕ್ಕೆ ಬಯಸ್ತಾರೆ. ಮತ್ತು ನಮ್ಮ ಇನ್ನೊಬ್ಬರು ನಮ್ಮ ಸುನೀಲ್, ತುಂಬಾ ನಮ್ಮ ಆತ್ಮೀಯರು. ಅವರು ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಇಂಧನ ಇಲಾಖೆಯನ್ನು ಪಡೆದು ಯುವಕರಾಗಿ ಇದೇ ತಾಲೂಕಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅವರು ಈ ತಾಲೂಕಿನಲ್ಲೇ ತನ್ನ ತಂದೆ ಜೊತೆಗೆ ಸೇರಿ ಇಲ್ಲಿ ಕೆಲಸಗಳನ್ನು ಮಾಡಿದವರು ಅಂತ ಕೇಳ್ಪಡ್ತೀನಿ. ಅವ್ರಿಗೂ ಅಭಿನಂದನೆಗಳು. ರಾಘವಣ್ಣವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಬೆಳಗ್ಗೆ ಬೆಂಗಳೂರಿನಲ್ಲಿ ಇರ್ತಾರೆ, ಪುನಃ ನಾವೇನಾದ್ರೂ ಬೆಂಗಳೂರಿನಲ್ಲಿ ಹುಡುಕಿದ್ರೆ ಅಲ್ಲೇ ಸಾಯಂಕಾಲ ನಮ್ಮ ಶಿವಮೊಗ್ಗದಲ್ಲಿರ್ತಾರೆ. ಅವರ ಸಹಕಾರ ನಾನು ಕ್ರೀಡಾ ಮಂತ್ರಿಯಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಜಿಲ್ಲೆಗೆ 100 ಕೋಟಿಗಿಂತಲೂ ಹೆಚ್ಚಿಗೆ ಕ್ರೀಡೆಗೆ ಹಣವನ್ನು ತಂದಿರೋರು ಯಾರು ಇದ್ರೆ ಅದು ರಾಘವಣ್ಣ ಅಂತ ಹೇಳ್ತೀನಿ. 1000 ಕೋಟಿ ಬಾಕಿ ಅನುದಾನವನ್ನು ತಂದಿದ್ದಾರೆ ಯಡೂರಪ್ಪರ ಸಹಕಾರದಿಂದ, ಅವರ ಆಶೀರ್ವಾದದಿಂದ. ಅದು ಡಿಫ್ರೆನ್ಸ್. ನನ್ನ ಇಲಾಖೆಯಿಂದ 73 ಕೋಟಿ ಅನುದಾನವನ್ನು ಸೆಂಟ್ರಲ್ ನಿಂದ ತಂದಿದ್ದಾರೆ. 2 ಕರ್ನಾಟಕ ಖೇಲೋ ಇಂಡಿಯಾನ ತಂದಿದ್ರು, ಅದು ಒಂದು ಜನ್ಮಭೂಮಿ ಮಂಡ್ಯಕ್ಕೆ ಯಡೂರಪ್ಪರ ಆಶೀರ್ವಾದದಿಂದ, ಒಂದು ಸಿಕಾರಿಪುರಕ್ಕೆ ನಮ್ಮ ಅಲ್ಲ ಸಿಕಾರಿಪುರಕ್ಕೆಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ತಂದುಕೊಟ್ಟಿರುವಂಥದ್ದು. ಅವ್ರಿಗೆ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಯಡೂರಪ್ಪರ ಇಬ್ರು ಕಣ್ಣಿದ್ದಾಗ 2 ಗಂಡು ಮಕ್ಕಳು, ಆ ತಾಯಿಯವರ ನಮ್ಮ ರಾಘವಣ್ಣವರ ತಾಯಿ, ಆ ತಾಯಿಯ ಜನ್ಮ ಪಡೆದು ಅವರು ನಿಜವಾಗ್ಲೂ ಯಡೂರಪ್ಪರ ಆಶೀರ್ವಾದವನ್ನು ಪಡೆದು ಇಡೀ ಕರ್ನಾಟಕದಲ್ಲೇ ಒಂದು ಹೆಚ್ಚಿನ ಕೆಲಸಗಳನ್ನ ಮಾಡಿ ಹಗಲಿರಲು ರಘುವಣ್ಣವರು ನಮ್ಮ ಪಾಟೀಲ್ ಸಾಹೇಬರಿಗೆ ಸಹಕಾರ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ನನಗೆ ಇನ್ನೊಬ್ರು ಯಾರು ಚುನಾವಣೆಯಲ್ಲಿ ಯಡೂರಪ್ಪಜಿಯವರು ನಂಬಿ ಬಂದವರು, ಯಾಕೆಂದ್ರೆ ನಾನು ಒಂದೇ ಜನ್ಮಭೂಮಿಯವರು. ನನಗೆ ಒಂದೇ ಮಾತು ಹೇಳಿದ್ರು, ನಿನಗೆ ನಾನು ಅನುದಾನವನ್ನು ಕೊಡ್ತೇನೆ, ಶಾಸಕನಾಗೂ ಮಾಡ್ತೇನೆ, ಸಚಿವನಾಗೂ ಮಾಡ್ತೇನೆ ಅಂತೇಳಿ ಬೆಳಗ್ಗೆ 5:30 ರಾತ್ರಿಯಲ್ಲಿ ಬೆಳಗ್ಗೆ ಆಶೀರ್ವಾದ ಮಾಡಿದ್ರು. ಈ ಸಾರಿ ನಾನು 3 ಚುನಾವಣೆ ಮಾಡಿದೆ, ಅಷ್ಟು ಕಷ್ಟ. ಈ ಚುನಾವಣೆಯಲ್ಲಿ ಬಿಜೆಪಿಲಿ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ನಾರಾಯಣಗೌಡ ಅಂತೇಳಿ ಇಡೀ ಕರ್ನಾಟಕದಲ್ಲಿ ಒಂದು ಕೂಗಿತ್ತು. ಆದ್ರೆ ಯಡೂರಪ್ಪರ ಆಶೀರ್ವಾದ
ನಮ್ಮ ಅವರ ನಮ್ಮ ಇನ್ನೊಬ್ರು ಸುಭದ್ರ ವಿಜಯನಾಡ ಅವರ ನಾನು ನೀರು ಕುಡಿದ ಹಾಗೆ ಚುನಾವಣೆ ಆಯಿತು ಶಾಸಕನಾದೆ ಸಚಿವನಾಗಿ ಆಲೆ ಐದನೇ ಖಾತೆ ನನಗೆ ಕೊಡ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ಖಾತೆ ಕೊಡ್ತಾರೆ ಈ ನೆಕ್ಸ್ಟ್ ಅಂತ ಆಸೆ ಇದೆ ನನಗೆ ಯಾಕೆ ಕರ್ನಾಟಕದಲ್ಲಿ ನಾನು ಕೇವಲ 3 ವರ್ಷದಲ್ಲಿ 10 ಖಾತೆನ ಅನುಭವಿಸಬೇಕು ಅಂತ ನನಗೂ ಆಸೆ ಇತ್ತು ಅದನ್ನ ನಮ್ಮ ಪೂಜಾ ಯಡೂರಪ್ಪ ಅವರು ನನಗೆ ಆಶೀರ್ವಾದ ಮಾಡಿದರೆ ಹೆಚ್ಚಿನ ರೀತಿ ಮಾತಾಡಕಲ್ಲ ಇನ್ನು 6 ಸಾರಿ ರಘುಣ್ಣವರ ಜೊತೆ ಬಂದು ನಾವು ಈ ಭಾಗದ ಪ್ರತಿಯೊಂದು ವ್ಯಕ್ತಿ ಜನ್ಮಭೂಮಿಗೆ ಅವರು ಕರ್ಮಭೂಮಿಗೆ ನಿಜವಾಗ್ಲೂ ಒಳ್ಳೆ ಕೆಲಸಗಳನ್ನು ಮಾಡಿದರು ನಿಜವಾಗ್ಲೂ ಅವರು ಸಾಮಾನ್ಯ ಮನಸ್ಸರಲ್ಲ ಪೂಜಾ ಯಡೂರಪ್ಪ ಅವರು ದೈವಿಟ್ಟು ಬೆಳಗ್ಗೆ ಏನಾದರೂ ಅವರ ದರ್ಶನವನ್ನು ಮಾಡೋದ್ರೆ ಅತಿ ಹೆಚ್ಚಿನ ಒಳ್ಳೆ ಕೆಲಸಗಳನ್ನು ಆಗೋದನ್ನ ನಾನೇ ಅನುಭವಿಸಿದಿನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೀನಿ ಅದಕ್ಕೆ ಅವರ ಪಾದಕಮಲಕ್ಕೆ ನಾನು ಸಾಷ್ಟಾಂಗ ಸಾರಿ ಸಾರಿ ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದೀನಿ ಇನ್ನೊಂದು ಗುಡ್ ನ್ಯೂಸ್ ನಮ್ಮ ಕೆಆರ್ ಬೇಡೆ ತಾಲೂಕಿನ ಎರಡನೇ ಶಿಕಾರಿಪುರ ಮಾಡಬೇಕು ಅಂತ ಆಸೆ ಇತ್ತು ಅದು ಎರಡನೇ ಶಿಕಾರಿಪುರ ಆಗೋಯ್ತು 1400 ಕೋಟಿ ಅನುದಾನವನ್ನ ಕೆಆರ್ ಪೇಟೆ ತಾಲೂಕಿಗೆ ಕೊಟ್ಟಿದ್ದಾರೆ ಯಾರು ಇದ್ದಾರೆ ಅಂತ ಹೇಳಿದ್ರೆ ಪೂಜ್ಯ ನನ್ನ ತಂದೆ ಸಮಾನ ಪಿತಾ ಸಮಾನರಾದಂತ ಯಡೂರಪ್ಪಾಜಿ ಅವರು ಅದಕ್ಕೆ ನಾವು ಎಷ್ಟೇ ಅವರ ಬಗ್ಗೆ ಮಾತಾಡಿದ್ರೆ ಕಡಿಮೆ ನಾನು ರಾಘವಣ್ಣ ಅವರ ಜೊತೆ ಸಾರ್ ಸಾರಿ ಬಂದು ಈ ಜನ್ಮಭೂಮಿ ಅದೃಷ್ಟವನ್ನ ಪಡೆದು ಇಡೀ ಕರ್ನಾಟಕದಲ್ಲಿ ಹಂಚುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶಿಕಾರಿಪುರ ತಾಲೂಕು ಹಿತ್ತಲಾ ಗ್ರಾಮದಲ್ಲಿ ಜನಿಸಿ ಎಲ್ಲ ಶಿಕ್ಷಣವನ್ನು ಪಡೆದು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಇವತ್ತು ರಾಜ್ಯ ಸರ್ಕಾರದ